ಅದರಲ್ಲಿ ನಮಗೆ ಎರಡು ಮೂರು ನರ್ಸಿಂಗ್ ಕಾಲೇಜಸ್ಸಲ್ಲಿ ಪಾಸಿಟಿವ್ ಬಂದಿರತಕ್ಕಂಥದ್ದು. ಸಿದ್ಧಗಂಗಾ ನರ್ಸಿಂಗ್ ಕಾಲೇಜಲ್ಲಿ ನಾವು 214 ಜನನ ಪರೀಕ್ಷೆಗೊಳಪಡಿಸಿದಾಗ 8 ಜನಕ್ಕೆ ಪಾಸಿಟಿವ್ ಬಂದಿರುವಂಥದ್ದು. ವರದರಾಜ ನರ್ಸಿಂಗ್ ಕಾಲೇಜಲ್ಲಿ 138 ಜನಕ್ಕೆ ನಾವು ಪರೀಕ್ಷೆ ನಡೆಸಿದಾಗ 12 ಜನಕ್ಕೆ ಪಾಸಿಟಿವ್ ಬಂದಿರುವಂಥದ್ದು. ಹಾಗೆ ಈ ದಿವಸ ಅರುಣ ನರ್ಸಿಂಗ್ ಕಾಲೇಜಲ್ಲಿ 161 ಜನಕ್ಕೆ ನಿನ್ನೆ ಪರೀಕ್ಷೆ ಮಾಡಿಸಿದಾಗ 3 ಜನಕ್ಕೆ ಪಾಸಿಟಿವ್ ಬಂದಿರುವಂಥದ್ದು. ಹಾಗೆಯೇ ಇನ್ನೊಂದು ಪೆರಮನಹಳ್ಳಿ ಅಂತ ತುಮಕೂರು ರೂರಲ್ ಏರಿಯಾದಲ್ಲಿ ಒಂದೇ ಗ್ರಾಮದಲ್ಲಿ ಸುಮಾರು 11 ಜನ ಪಾಸಿಟಿವ್ ಬಂದಿರತಕ್ಕಂಥದ್ದು. ಇವರು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯಲ್ಲಿ ಒಂದು ಫಂಕ್ಷನನ್ನು ಅಟೆಂಡ್ ಮಾಡಿರತಕ್ಕಂಥದ್ದು. ಆ ನಿಟ್ಟಲ್ಲಿ ನಾವು ಚಿತ್ರದುರ್ಗ ಜಿಲ್ಲಾ ವೈದ್ಯಾಧಿಕಾರಿಗಳಿಗೂ ಕೂಡ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಆ ಇಡೀ ಈಗೇನು 4 ಕ್ಲಸ್ಟರ್ಸ್ ಏನಿದೆ ಮಾರ್ಗಸೂಚಿ ಪ್ರಕಾರ 3ಕ್ಕಿಂತ ಹೆಚ್ಚು ಬಂದಾಗ ಕ್ಲಸ್ಟರ್ಸ್ ಅಂತ ಹಾಟ್ಸ್ಪಾಟ್ಸ್ ಅಂತ ನಮಗೆ ನಿರ್ದೇಶನ ಇದೆ. ಆ 4 ಜಾಗಗಳನ್ನು ನಾವು ಕಂಟೈನ್ಮೆಂಟ್ ಝೋನ್ಗಳಾಗಿ ಗುರುತಿಸಿದ್ದೀವಿ. ಅಲ್ಲಿ ಎಲ್ಲ ಕಾಂಟ್ಯಾಕ್ಟ್ ಟ್ರೇಸಿಂಗನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಸುಮಾರು 35 ಸ್ಯಾಂಪಲ್ಗಳನ್ನು ನಾವು ಜೀನೋಮ್ ಸೀಕ್ವೆನ್ಸ್ಗೆ ಬೆಂಗಳೂರಿಗೆ ಕಳಿಸಿರೋಂಥದ್ದು. ರಿಸಲ್ಟನ್ನು ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ಈಗ ಕಳೆದ 10 ದಿವಸಗಳಲ್ಲಿ ಒಟ್ಟು 109 ಕೇಸ್ ಬಂದಿರೋಂಥದ್ದು ಕಳೆದ ಹೌದು ನಿನ್ನೆ ತನಕ. ಸೊ ಅದರಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಫಸ್ಟ್ ಆಗಿ ನಮಗೆ ಜಾಸ್ತಿ ಕಂಡಿದ್ದು 29ನೇ ತಾರೀಕು 23 ಕೇಸ್ ಬಂದಿದೆ, 3ನೇ ತಾರೀಕು 30 ಕೇಸ್ ಬಂದಿದೆ, 4, 8, 5ನೇ ತಾರೀಕು ಮತ್ತೆ 8 ಕೇಸ್ ಬಂದಿರುತ್ತದೆ. ಅಲ್ಲ ಈಗ ನಾವು ಅದನ್ನೇ ಈಗ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ನಾವು ಕೇರಳದಿಂದ ಬಂದಂಥ ಎಲ್ಲರನ್ನೂ ನಾವು ಪರೀಕ್ಷೆ ಮಾಡಿಸಿದ್ದೀವಿ. ಆ ನಿಟ್ಟಲ್ಲಿ ಪಾಸಿಟಿವ್ ಬಂದಿರೋ ಹೌದು. ಕೇರಳದಲ್ಲಿರ್ತಕ್ಕಂಥವ್ರು ಕೇರಳದಿಂದ ಬಂದಿರೋಂಥದ್ದು ಒಟ್ಟು 23 ಕೇಸ್ ಕೇರಳದಿಂದ. ಈಗ ನೋಡಿ 214, 138, 161 ಪ್ಲಸ್ ಬೇರೆ ಬೇರೆ ಕಾಲೇಜಸ್ಸಲ್ಲಿ ಒಟ್ಟು ನಾನು 138, 161 ಈ 3 ಕಾಲೇಜಸ್ಸಲ್ಲಿ ಉಳಿದಿರೋಂಥ ಕಾಲೇಜಲ್ಲೂ ನಾವು ಟೆಸ್ಟ್ ಮಾಡಿದ್ದೀವಿ. ಅದು ಮಾಹಿತಿ ಕೊಡ್ತೀನಿ ನಾನು. ಯಾವುದು ಇಲ್ಲ, ಯಾವುದು ಎಲ್ಲ ಅಡ್ಮಿಷನ್ ಮಾಡಿದ್ದೀವಿ, ಯಾವುದೂ ICU ಅಡ್ಮಿಷನ್ ಆಗಿಲ್ಲ, ಎಲ್ಲರೂ ಸ್ಟೇಬಲ್ ಆಗಿದ್ದಾರೆ.